ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಮ್ಯಾಥಮೆಟಿಕ್ಸ್ನಲ್ಲಿ ನೀವು ಈಸಿಯಾಗಿ ಟ್ವೆಂಟಿ ಫೈವ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಕೆಲವು ಕೆಲವು ಮಕ್ಕಳಿಗೆ ಮ್ಯಾಥ್ಸ್ ಅಂತಂದರೆ ತುಂಬ ಕಷ್ಟ ಅಂತ ಅನ್ಕೋತಾರೆ ಮತ್ತು ಅವ್ರು ಎಷ್ಟು ಪ್ರ್ಯಾಕ್ಟೀಸ್ ಮಾಡಿದರೂ ಕೂಡ ಅವರು ಪ್ಯಾನಿಕ್ಕಿಂದ ಅವ್ರಿಗೆ ಅವ್ರ ಸ್ಟೆಪ್ಸ್ಗಳನ್ನ ಮರ್ತೋಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಅವ್ರು ಏನು ಮಾಡ್ಬಿಡ್ತಾರೆ ಎಕ್ಸಾಮ್ ಟೈಮಲ್ಲಿ ಇನ್ನೂ ನರ್ವಸ್ ಆಗಿಬಿಟ್ಟು ಬ ಪರ್ಫೆಕ್ಟಾಗಿ ಓದಿರ್ತಾರೆ ಅವರು ಆದರೂ ಕೂಡ ನರ್ವಸ್ ಆಗಿ ಬರೋ ಆನ್ಸರ್ಸ್ಗಳ್ನು ಕೂಡ ಹೋಗ್ತಾರೆ ಸೊ ಅಂಥವರಿಗೆ ಅಥವಾ ಯಾರು ಮ್ಯಾಥ್ಸು ತೀರಾ ಕಷ್ಟ ಅಂತ ಅಂತಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಟ್ವೆಂಟಿ ಫೈವ್ ಮಾರ್ಕ್ಸ್ದು ಪ್ಯಾಕೇಜ್ ಪಾಸಿಂಗ್ ಪ್ಯಾಕೇಜ್ ಥರ ಹೇಳ್ಬಿಟ್ಟು ನಾನು ಫಿಕ್ಸುಡ್ ಕ್ವಶನ್ಸ್ನ ಇವ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ಸೊ ಈ ಈ ವಿಡಿಯೋದಲ್ಲಿ ಎಷ್ಟು ಕ್ವಶನ್ಸ್ ಇದೆ ಅಷ್ಟು ಕ್ವೆಶನ್ಸ್ನ ನೀವು ತರುವಾಗಿ ಓದ್ಕೊಳ್ಳಿ ಪಕ್ಕಾ ಈ ಕ್ವಶನ್ಸ್ ಎಕ್ಸಾಮಲ್ಲಿ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂದರೆ ಇವೆಲ್ಲ ಕ್ವೆಶನ್ಗಳು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ತುಂಬ ಸಲ ರಿಪೀಟ್ ಅಂಥ ಕ್ವಶನ್ಗಳು ಈ ಸಲೂ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ನೀವು ಒಂದು ತಿಳ್ಕೊಬೇಕು ಏನು ಅಂತಂದರೆ ಈಗ ಮೆಥೆಡೆಲ್ಲ ಸೇಮ್ ಇರುತ್ತೆ ಅಥವಾ ಈ ಕ್ವಶನ್ಸಲ್ಲಿ ಯಾ ಒನ್ ನಂಬರ್ಸ್ ಅಥವಾ ಎರಡು ನಂಬರ್ ಯಾವುದಾದ್ರೂ ನಂಬರ್ನ ಚೇಂಜ್ ಮಾಡಿ ನಿಮಗೆ ಕೊಡ್ಬೋದು ಒಟ್ಟು ಕ್ವಶನ್ ಕಾನ್ಸೆಪ್ಟ್ ಸೇಮ್ ಇರುತ್ತೆ ಆ್ಯಂಡ್ ವ್ಯಾಲ್ಯೂಸ್ನ ಚೇಂಜ್ ಮಾಡಿ ಕೊಡ್ತಾರೆ ಅಷ್ಟೆ ನೀವು ಓದಬೇಕಾರೆ ಅಥವಾ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತಿರಲ್ವ ಆವಾಗ ನಿಮಗೆ ಆ ಎಕ್ಸಾಮಲ್ಲಿ ಯಾವುದೇ ವ್ಯಾಲ್ಯೂಸ್ನ ಚೇಂಜ್ ಮಾಡಿ ಕೊಟ್ಟರು ಕೂಡ ನೀವು ಸ್ಟೆಪ್ಸು ಮೆಥಡ್ಸ್ ಎಲ್ಲ ಕರೆಕ್ಟಾಗಿರುತ್ತಲ್ಲ ಆ ಥರ ಪ್ರೋಸೆಸಲ್ಲಿ ಹೋದರೆ ನಿಮಗೆ ಈಸಿಯಾಗಿ ಆನ್ಸರ್ ಕೂಡ ಲಾಸ್ಟ್ ಆನ್ಸರ್ ಬರುತ್ತೆ ಸೊ ಈಸಿಯಾಗಿ ಫೈವ್ ಫೈವ್ಗೆ ಫೈವ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಸೊ ಇದು ಫೈವ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಕ್ವೆಶನ್ಸು ಹಾಗೆ ಇದರಲ್ಲಿ ನೀವು ಎಲ್ಲ ಕ್ವಶನ್ಸ್ನ ಓದ್ಕೊಂಡ್ರೆ ಖಂಡಿತ ಟ್ವೆಂಟಿ ಫೈವ್ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಹಾಗೆ ಮತ್ತು ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಅಲ್ಲಿ ಪ್ಲೇ ಲಿಸ್ಟ್ ಇದೆ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಅಂತ ಹೇಳ್ಬಿಟ್ಟು ಸೊ ನಾನು ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಅದರಲ್ಲಿ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದೆ ವಿತ್ ಸೊಲ್ಯೂಷನ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ ಕ್ವಶನ್ಸ್ಗಳನ್ನೂ ಕೂಡ ನೀವು ಓದ್ಕೊಳ್ಳಿ ಖಂಡಿತ ಒಳ್ಳೆ ಮಾರ್ಕ್ಸ್ನೇ ಸ್ಕೋರ್ ಮಾಡ್ಬೋದು ಓಕೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಮೇಡಿ ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸು ನಿಮಗೆ ತಕ್ಷಣ ಸಿಗುತ್ತೆ ಇದು ಫುಲ್ಲು ಫೈವ್ ಮಾರ್ಕ್ಸ್ದು ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತ್ರೀ ಮಾರ್ಕ್ಸ್ದು ಮತ್ತು ಟೂ ಮಾರ್ಕ್ಸು ಫಿಕ್ಸ್ಡ್ ಕ್ವಶನ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ ಸೊ ಆ ಕ್ವಶನ್ಸ್ಗಳೆಲ್ಲ ನಿಮಗೆ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಈಗಲೇ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ನಿಮಗೆ ಫೈವ್ ಮಾರ್ಕ್ಸ್ ಕ್ವಶನ್ ಹೇಗಿರುತ್ತೆ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ ಇವಾಗ ನೀವೇನು ಮಾಡ್ತೀರಾ ಒಂದು ಅಥವಾ ಎರಡು ಲೈನಲ್ಲೇ ಆನ್ಸರ್ ಬರೆದ್ರೆ ನಿಮಗೆ ಫೈವ್ ಮಾರ್ಕ್ಸ್ ಸಿಗಲ್ಲ ಇಲ್ಲಿ ಯಾವ ಥರ ಮಾರ್ಕ್ಸ್ ಅಲೋಕೇಟ್ ಆಗಿರುತ್ತೆ ಅಂತಂದರೆ ಒಂದೊಂದು ಸ್ಟೆಪ್ಪಿಗೂ ಕೂಡ ಮಾರ್ಕ್ಸ್ ಅಲೋಕೇಟ್ ಆಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ಪಿಗೆ ನಿಮಗೆ ಫೈವ್ ಮಾರ್ಕ್ಸ್ ಸಿಗೋದು ಸೊ ಎಲ್ಲಿ ಫಾರ್ಮುಲಾ ಇದೆ ಆ ಫಾರ್ಮುಲಾನ ನೀಟಾಗಿ ಬರೀರಿ ಆಮೇಲೆ ಆ ಫಾರ್ಮುಲಾಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ಮೇಲೆ ಫುಲ್ ಸಿಂಪ್ಲಿಫಿಕೇಷನ್ನ ಮಾಡಿ ಫೈನಲ್ ಆನ್ಸರ್ನ ನೀವು ಬರೆದು ನೀಟಾಗಿ ಆ ಫೈನಲ್ ಆನ್ಸರ್ಗೆ ಒಂದು ಬಾಕ್ಸ್ ಹಾಕಿ ಓಕೆ ಯಾಕಂತಂದರೆ ಪೇಪರ್ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು ಓಕೆ ನೆಕ್ಸ್ಟು ನಿಮಗೆ ಫಸ್ಟು ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಕ್ವಶನ್ ಪೇಪರ್ನ ಫಸ್ಟ್ ನೀಟಾಗಿ ಥರ ಹೋಗಿ ಓದಿ ಅಲ್ಲಿ ಕಾನ್ಫಿಡೆಂಟ್ ಬರುತ್ತೆ ಯಾವ ಕ್ವಶನ್ಸ್ ಗೊತ್ತು ಯಾವ ಕ್ವೆಶನ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ನಿಮಗೆ ಕಾನ್ಫಿಡೆಂಟ್ ಇರೋ ಅಂಥ ಕ್ವಶನ್ಗಳನ್ನ ನೀಟಾಗಿ ಕ್ವಶನ್ ಮೇನ್ ಹಾಕಿ ಕ್ವಶನ್ ನಂಬರ್ ಹಾಕಿ ನೀಟಾಗಿ ಅಟೆಂಡ್ ಮಾಡ್ಕೊತಾ ಹೋಗಿ ನೆಕ್ಸ್ಟು ಎಲ್ಲ ಬರ್ದಾಯ್ತು ಎಲ್ಲ ಆಯಿತು ಅಂತಂದರೆ ಎಕ್ಸ್ಟ್ರಾ ಕ್ವಶನ್ಸ್ನ ಅಟೆಂಡ್ ಮಾಡೋದಾದರೆ ನೀವಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಹಾಕ್ಬಿಟ್ಟು ಯಾವ ಮೇನು ಎಷ್ಟನೇ ಕ್ವಶನು ಅದನ್ನೆಲ್ಲ ನೀಟಾಗಿ ಬರೀರಿ ಯಾಕಂತಂದರೆ ನಿಮಗೆ ಅಲ್ಲೆಲ್ಲಾದರೂ ಒಂದು ಅಲ್ಲೆಲ್ಲಾದರೂ ಮಾರ್ಕ್ಸ್ ಮಿಸ್ ಆಗಿದ್ರೆ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡಿರ್ತೀರಲ್ವ ಇಲ್ಲಿ ಫುಲ್ ಮಾರ್ಕ್ಸ್ ಬಂದಿದ್ದರೆ ಈ ಮಾರ್ಕ್ಸ್ನ ನಿಮಗೆ ಅವರು ಕನ್ಸಿಡರ್ ಮಾಡ್ಕೋತಾರೆ ಓಕೆ ಮತ್ತು ನಿಮಗೆ ಟೈಮ್ ಉಳಿತು ಎಲ್ಲ ಆಯಿತು ಅಂತಂದರೆ ಒಂದೊಂದು ಕ್ವಶನ್ ಆಮೇಲೆ ಕೂಡ ಸ್ಕೇಲ್ ಹಾಕಿ ಓಕೆ ಫಸ್ಟು ನಿಮ್ದು ಕಂಪ್ಲೀಟ್ ಆಗಬೇಕು ನಿಮ್ದು ಆನ್ಸರ್ಸ್ ಎಲ್ಲ ಓಕೆ ಥ್ಯಾಂಕ್ ಯು